ಆ ವರ್ಕು ಅಂದರೆ ಕಸ್ಟಮರ್ ನೋಡಿ ಅಡ್ವಾನ್ಸ್ ಪೇ ಮಾಡಿದ್ರೆ ಆ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಓಕೆ. ದೆನ್ ಅಂದರೆ ಅಡಿಷ್ನಲ್ ಆಗಿ ಕಸ್ಟಮರ್ಸ್ ಏನಾದರೂ ಅವ್ರ ರಿಕ್ವೈರ್ಮೆಂಟ್ಸ್ ನೋಡ್ತೀವಿ, ಬಟ್ ಏನಾದ್ರು ಮ್ಯಾಕ್ಸಿಮಮ್ ಏನು ಮಾಡೋಕ್ಕಾಗುತ್ತೋ ಮಾಡ್ಕೊಡ್ತೀವಿ. ಸ್ಟ್ರಕ್ಚರಲ್ಲೆಲ್ಲ ಇನ್ನು ಮುಟ್ಟಕ್ಕಾಗೋದಿಲ್ಲ. ಇಂಟೀರಿಯರ್ ಏನೋ ಡಿಸೈನಿಂಗ್ ಸ್ವಲ್ಪ ಅದು ಇದು ಮಾಡಬೇಕಂದ್ರೆ ಮಾಡ್ಬೋದು. ಟಿ ವಿ ಶೋಕೇಸ್ದು ಅದೆಲ್ಲ ಬೇಕಾದರೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದೆ. ಇರೋದಂದ್ರೆ ಎಲೆಕ್ಟ್ರಿಕಲ್ ವರ್ಕ್ ಇದೆ. ಓಕೆ. ಎಲೆಕ್ಟ್ರಿಕಲ್ ಲೈಟ್ ಫಿಟ್ಟಿಂಗ್ಸ್ ಮಾಡ್ಬೋದು. ಓಕೆ. ಲೈಟ್ ಫಿಟ್ಟಿಂಗ್ಸ್ ಅಲ್ಲೂ ಬರೀ ಸ್ಪಾಟ್ ಲೈಟ್ಸ್ ಎಲ್ಲ ಕೊಡ್ತೀವಿ, ಬೇರೆ ಈ ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಇರೋದಿಲ್ಲ. ಹಾಲಲ್ಲಿ ಬಂದು ಎಲ್ ಇ ಡಿ ಸ್ಟ್ರಿಪ್ಸ್ ಬರುತ್ತೆ. ಓಕೆ. ಅದು ಬಿಟ್ಟರೆ ಮತ್ತೆ ಈಗ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್, ಈ ಗೀಸರು, ಟ್ಯೂಬ್ ಲೈಟ್ಸು ಅವೆಲ್ಲ ಏನು ಇರೋದಿಲ್ಲ. ಎಲೆಕ್ಟ್ರಿಕಲ್ ಅಂದರೆ ಸ್ವಿಚಸ್ಸು, ವೈಯರು, ಅಲ್ಲಿಂದ ಬಂದು ಸ್ಪಾಟ್ ಲೈಟ್ಸ್. ಸ್ಪಾಟ್ ಲೈಟ್ಸ್ ಮಾತ್ರ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತು ಒನ್ ಕೋರ್ ಪೈಂಟ್ ಬ್ಯಾಲೆನ್ಸ್ ಇದೆ. ಹಾಂ, ಪೈಂಟು ಮಾಡ್ಕೊಡ್ತೀವಿ. ಓಕೆ. ಸೊ ಒಂದು ಏನೇನು ಟೋಕನ್ ಅಡ್ವಾನ್ಸ್ ಕೊಟ್ಟು ಲೀಗಲ್ ಹೋಗಿ, ಲೀಗಲ್ ಎಲ್ಲ ಓಕೆ ಅಂದರೆ ಎಷ್ಟು ಅಡ್ವಾನ್ಸ್ ಸರ್ ಟು ಡಾಕ್ಯುಮೆಂಟ್ಸ್? ಅದೇನು 5 to 10,000 ಇಸ್ ಓಕೆ. ಓಕೆ. ಅವರು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸಿ, ವೆರಿಫೈ ಮಾಡಿಸಿ, ದೆನ್ ಅಡ್ವಾನ್ಸ್ ಪೇ ಮಾಡಿದ್ರೆ ನಿಮಗೆ ವಿತಿನ್ ಒಂದು 15 days ಅಲ್ಲಿ ಕಂಪ್ಲೀಟ್ ಬಿಲ್ಡಿಂಗ್ ಫಿನಿಶ್ ಆಗುತ್ತೆ. ಫಿನಿಶ್ ಮಾಡಿ ಅಂದರೆ ರಿಜಿಸ್ಟ್ರೇಷನ್ಸ್ ವಿತ್ ರಿಜಿಸ್ಟ್ರೇಷನ್ ಇರುತ್ತಾ? ಅಂದರೆ ರಿಜಿಸ್ಟ್ರೇಷನ್ ಸಪ್ರೇಟ್ ಕೋಟ್, 1 crore 60 lakh ಏನು ಹೇಳ್ತಿದ್ದೀವಿ ಅದು ಬಂದು ಜಸ್ಟ್ ಬಿಲ್ಡಿಂಗ್ ಪ್ರೈಸ್ ಅಷ್ಟೇ. ಬಿಲ್ಡಿಂಗ್ ಪ್ರೈಸ್ ಅಷ್ಟೇ, ನೆಗೋಷಿಯಬಲ್ಲು. ರಿಜಿಸ್ಟ್ರೇಷನ್ ಎಲ್ಲ ಬಂದು ಕಸ್ಟಮರ್ ಯಾರು ತೊಗೊಂತಾರೋ ಅವ್ರ ಮೇಲೆ. ಓಕೆ. ಓಕೆ. ಇದು ಫೈನಲ್ ಪ್ರೈಸ್ ಸರ್, 1 crore 60 lakh ಹೇಳ್ತಾರೆ, ನೆಗೋಷಿಯಬಲ್ ಇದೆ. ಹಾಯ್, ಹಲೋ, ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK, ಒಂದು ಕನ್ಸ್ಟ್ರಕ್ಷನ್ಸ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗು. ಇದು ಬಂದುಬಿಟ್ಟು ಫುಲ್ ಇಂಟೀರಿಯಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಸಮ್ ವರ್ಕ್ಸ್ ಮಾತ್ರ ಪೆಂಡಿಂಗ್ ಇದೆ. ಜಸ್ಟ್ ನೀವು ನೋಡಿ, ನಿಮ್ಗೆ ಓಕೆ ಆಗಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸಿ ನೀವು ಅಡ್ವಾನ್ಸ್ ಪೇ ಮಾಡಿದ್ರೆ ಸಮ್ 15-20 days ಅಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದು ವರ್ಕ್ಸು. ಒಂದು ಈ ಬಜೆಟಲ್ಲಿ ನಿಮಗೇನಾದರೂ ಇಷ್ಟ ಇದ್ದರೆ ಜಸ್ಟ್ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಫ್ರೀ ವಿಸಿಟಿಂಗ್ ಇರುತ್ತೆ. ಏರ್ಪೋರ್ಟ್ ಎಲ್ಲ ಜಸ್ಟ್ 45 minutes ರೀಚ್ ಆಗ್ಬೋದು ಈ ಒಂದು ಬಿಲ್ಡಿಂಗ್ನಿಂದ. ಅದಕ್ಕೂ ಮುಂಚೆ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರು ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ಒಳಗಡೆ ಹೋಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಹ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಈಗ ಒಳಗಡೆ ಯಾವ ಥರ ಇದೆ ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ತಿಳ್ಕೊತಾ ಹೋಗೋಣ, ಬನ್ನಿ.